ಇನ್ನೊಂದು 2016 ಅಲ್ಲಿ ಒಂದು 7 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿದೆ ಕಲಿಯೋದಕ್ಕೆ ಪ್ರಯತ್ನ ಮಾಡೋಣ ಅಶೋಕ್ ಲಿಮಿಟೆಡ್ ಟುಕ್ ಎ ಲೋನ್ ಆಫ್ 5000 ಯುರೋಸ್ ಆನ್ 1st ಏಪ್ರಿಲ್ 2015 ಲೋನ್ ತಗೊಂಡಿರೋದಪ್ಪ 1st ಏಪ್ರಿಲ್ 2015 ಫಾರ್ ದ ಪರ್ಪಸ್ ಆಫ್ ಸೆಟ್ಟಿಂಗ್ ಅಪ್ ಎ ನ್ಯೂ ಸಬ್ಸಿಡರಿ ನ್ಯೂ ಸಬ್ಸಿಡರಿ ಅಂದ್ರೆ ಯಾವ್ದೋ ಇನ್ನೊಂದು ಕಂಪನಿಯನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ The company took a loan at an interest rate of 5% per annum, payable annually. On 1st April 2015, the exchange rate was determined at 60 rupees per euro. Okay, na? And the loan togondaga, loano togondaga, one the euro ge, yest value ito 60 rupees ito. Correct? The exchange rate on 31st March 2016 stood at 65 rupees per euro. ಆದ್ರೆ ಮಾರ್ಚ್ 2016 ಅಷ್ಟೊತ್ತಿಗೆ ಅಂದ್ರೆ ಏಪ್ರಿಲ್ 15 ಇಂದ ಮಾರ್ಚ್ 16 ಗೆ ಒಂದು ವರ್ಷ ಆಗುತ್ತೆ ಅವನ್ ಲೋನ್ ತಗೊಂಡಾಗ 60 ರೂಪಾಯಿ ಇತ್ತು ಒಂದು ಯುರೋಗೆ ಅಥವಾ ಡಾಲರ್ ಅಥವಾ ಯುರೋ ಅಂತ ಇಟ್ಕೊಳ್ಳಿ ಫಾರಿನ್ ಎಕ್ಸ್ಚೇಂಜ್ ಅದು ಮಾರ್ಚ್ 16 ಅಷ್ಟೊತ್ತಿಗೆ ಅದರ ರೇಟ್ ಏನಾಗಿದೆ 65 ರೂಪೀಸ್ ಆಗಿದೆ ಓಕೆನಾ ದ ಅಮೌಂಟ್ ಕರೆಸ್ಪಾಂಡಿಂಗ್ ಕುಡ್ ಹ್ಯಾವ್ ಆಲ್ಸೋ ಬೀನ್ ಬಾರೋಡ್ ಅಟ್ 12% ಪರ್ ಆನಮ್ ಇನ್ ದ ಲೋಕಲ್ ಕರೆನ್ಸಿ ಸಪೋಸ್ ಅವನು ಇಂಡಿಯಾನಲ್ಲೇ ಲೋನ್ ತಗೊಂಡಿದ್ರೆ ಓಕೆ ಅವನಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರೋದಂತೆ 12% ಒಂದು ವರ್ಷಕ್ಕೆ ಬಡ್ಡಿ ಬರೋದಂತೆ ಈಗ ಅವನು ಏನೇನ್ ಕೇಳಿದಾನೆ ಅಂದ್ರೆ ಕ್ಯಾಲ್ಕುಲೇಟ್ ಬಾರೋಯಿಂಗ್ ಕಾಸ್ಟ್ ಸೆಕೆಂಡ್ ಒನ್ ಇಸ್ ಇನ್ಕ್ರೀಸ್ ಇನ್ ದ ಲಯಬಿಲಿಟಿ ಟುವರ್ಡ್ಸ್ ದ ಪ್ರಿನ್ಸಿಪಲ್ ಅಮೌಂಟ್ ಅಂಡ್ ದ ಸೆಕೆಂಡ್ ಒನ್ ಥರ್ಡ್ ಒನ್ ಇಸ್ ಎಕ್ಸ್ಚೇಂಜ್ ರೇಟ್ ಡಿಫರೆನ್ಸ್ ಅಕೌಂಟೆಡ್ ಅಂತ ಹೇಳಿದ್ದಾರೆ ಇದೇ ಥರ್ಡ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಥರ್ಡ್ ಪಾಯಿಂಟ್ ಈಗ ಫಸ್ಟ್ ನಾವೇನ್ ಮಾಡಂದ್ರೆ ಫಸ್ಟ್ ಪಾಯಿಂಟ್ ಬಾರೋಯಿಂಗ್ ಕಾಸ್ಟ್ ಮಾಡೋದು ಬೇಡ ಕೇಳಿಸ್ಕೊತಾ ಇದೀರಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ ಕೋತಿ ಯಾವ ತರಗಳು ಹೇಳ್ತಾ ಇದೀರಾ ಒಂದ್ ನಿಮಿಷ ಈಗ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ interest for the period 1/4/2015 to 31st March 2016 ಈಗ ನೀವೇ ಹೇಳಿ ಈಗ ನೀವು ಒಂದು 5000 ಯುರೋಸ್ ನ ಅಥವಾ ದುಡ್ಡನ್ನ ಸಾಲ ಮಾಡಿದ್ದೀರಾ ಸಾಲ ಮಾಡಬೇಕಾದ್ರೆ 60 ರೂಪಾಯಿ ಇತ್ತು ವಾಪಸ್ ಕೊಡಬೇಕಾದ್ರೆ ಅದರ ರೇಟ್ ಎಷ್ಟಾಗಿದೆ 65 ರೂಪಾಯಿ ಆಗಿದೆ ಈಗ ಯಾರೇ ಆಗ್ಲಿ ಸಾಲ ಕೊಟ್ಟವನು ಕೊಟ್ಟಾಗ ರೇಟ್ ಅಲ್ಲ ಇವತ್ತು ಪ್ರೆಸೆಂಟ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅದರ ಮೇಲೆ ಬಡ್ಡಿ ಕ್ಯಾಲ್ಕುಲೇಟ್ ಮಾಡ್ತಾನೆ ಕರೆಕ್ಟಾ ಸೊ ಹಾಗಾದ್ರೆ ಅವನು 5000 ರುಪೀಸ್ ಅಥವಾ ಯುರೋಸ್ ನ ಒಂದು ಯುರೋಗೆ 65 ರೂಪಾಯಿ ಬಡ್ಡಿ ರೇಟ್ ಎಷ್ಟು 5% ಎಷ್ಟು ಬರುತ್ತ ಹೇಳಿ 16,250 ರುಪೀಸ್ ಬರುತ್ತೆ ಕರೆಕ್ಟ್ ಏನಪ್ಪ 16,250 ರುಪೀಸ್ ಅಷ್ಟು ಬಡ್ಡಿ ಬರ್ತಾ ಇದೆ ಹಾಗಾದ್ರೆ ಅವನ್ ಕೇಳಿರೋ ಸೆಕೆಂಡ್ ಕ್ವಶನ್ ಆನ್ಸರ್ ಮಾಡ ಏನದು ಇನ್ಕ್ರೀಸ್ ಇನ್ ದ ಲಯಬಿಲಿಟಿ ಟುವರ್ಡ್ಸ್ ಪ್ರಿನ್ಸಿಪಲ್ ಅಮೌಂಟ್ ಈಗ ಸೆಕೆಂಡ್ ಕ್ವಶನ್ ಗೆ ನೋಡಿ 5000 ಯುರೋಸ್ ಕರೆಕ್ಟಾ ತಗೊಂಡಾಗ 60 ರೂಪಾಯಿ ರೇಟ್ ಇತ್ತು ಹೌದಾ ವಾಪಸ್ ಕೊಡ್ಬೇಕಂದ್ರೆ ಯಾವ ರೇಟ್ ಅಲ್ಲಿ ಕೊಡ್ಬೇಕು 65 ರೂಪಾಯಿ ರೇಟ್ ಅಲ್ಲೇ ಕೊಡ್ಬೇಕು ಕರೆಕ್ಟಾ ಹಾಗಾದ್ರೆ ಇಂಟು 65 - 60 ರುಪೀಸ್ ಅಲ್ಲಿಗೆ ಎಷ್ಟು ಬರ್ತಾ ಇದೆ 5 ರುಪೀಸ್ ಎಕ್ಸ್ಟ್ರಾ ಕೊಡ್ತಾ ಇದೆಯಾ ಅಲ್ಲಿಗೆ 25,000 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಇದು ಅಡಿಷನಲ್ ಕಾಸ್ಟ್ ತಾನೆ ಅವನಿಗೆ ಅವನು ಒಂದು ವರ್ಷಕ್ಕೆ ಸಾಲ ತಗೊಂಡಿದ್ದಾನೆ 5000 ಯುರೋಸ್ ತಗೊಂಡಿದ್ದಾನೆ ತಗೊಂಡಾಗ 60 ರೂಪಾಯಿ ವಾಪಸ್ ಕೊಡ್ಬೇಕಾದ್ರೆ 65 ರೂಪಾಯಿ ಬಡ್ಡಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 65 ರೂಪಾಯಿ ರೇಟ್ ಎಲ್ಲ ಹಾಕಿದ್ದಾನೆ ಬಡ್ಡಿ ಎಷ್ಟು ಕೊಡ್ಬೇಕಾಗುತ್ತೆ 16,250 ರೂಪಾಯಿ ಕೊಡ್ಬೇಕಾಗುತ್ತೆ ಪ್ಲಸ್ ಕರೆಕ್ಟಾ 5000 ಯುರೋಸ್ ಗೆ 60 ರೂಪಾಯಿ ಪ್ರಕಾರ 3,00,000 ಏನೋ ಬರ್ತದೆ ಈಗ ಎಷ್ಟಾಯ್ತು 3,00,000 75,000 ಆಗ್ತಾ ಇದೆ ಅಥವಾ 3,00,000 25,000 ಆಗ್ತಾ ಇದೆ
ಅಲ್ಲಿಗೆ 25,000 ರೂಪಾಯಿ ಜಾಸ್ತಿ ಆಯ್ತು ನೋಡಿ ಇದನ್ನ ಬೇಕಾದ್ರೆ ಈ ತರನು ಮಾಡಬಹುದು 5,000 ಇಂಟು 65 5,000 ಇಂಟು 60 ಕರೆಕ್ಟಾ ಇದೆಷ್ಟು ಬರುತ್ತೆ 5,000 30 3,00,000 ಇದು 3,25,000 ಅಲ್ಲಿಗೆ ಎಕ್ಸ್ಟ್ರಾ ಎಷ್ಟು ಕೊಡ್ಬೇಕಾಗುತ್ತೆ ಇದನ್ನೇ ದ ಲಯಬಿಲಿಟಿ ಟುವರ್ಡ್ಸ್ ದ ಪ್ರಿನ್ಸಿಪಲ್ ಅಮೌಂಟ್ ಡಿಫ್ರೆನ್ಸ್ ಎಷ್ಟು ಅಂತ ಹೇಳಿ ಕ್ಲಿಯರಾ ಓಕೆ ಫೈನ್ ಅಲ್ಲಿ ಕ್ಲಿಯರ್ ಆಯ್ತಾ ಈಗ ಸೊ ಬಡ್ಡಿ ಕೊಡ್ಬೇಕಾದ್ರೆ ಓಕೆನಾ 16,250 ರೂಪಾಯಿ ಬಡ್ಡಿ ಕೊಡ್ಬೇಕಾಗುತ್ತೆ ವಿನಾಯ ಹೇಳ್ಕೊಡ್ತೀನಿ ಬಡ್ಡಿ ಕೊಡ್ಬೇಕಾದ್ರೆ 5,000 ರೂಪಾಯಿಗೆ 5,000 ರೂಪಾಯಿ ಹೀರೋಸ್ಗೆ 65 ರೂಪಾಯಿ ರೇಟ್ ಅಲ್ಲೇ ಬಡ್ಡಿ ಕೊಡ್ಬೇಕು 60 ರೂಪಾಯಿಗೆ ಸಾಲ ತಗೊಂಡ್ಬಂದಿದೀವಿ ಆದ್ರೆ ಹೀರೋಸ್ ರೇಟ್ ಏನಾಗಿದೆ ಇನ್ಕ್ರೀಸ್ ಆಗಿದೆ 60 ಎಷ್ಟಾಗಿದೆ 65 ಆಗಿದೆ ಯಾವನೇ ಲೆಂಡ್ ಮಾಡಿರ್ಲಿ ಲೋನ್ ಕೊಟ್ಟಿರ್ಲಿ ನಿಮ್ಗೆ ಅವನು ಕೊಟ್ಟಿರೋ ರೇಟ್ ಅಲ್ಲ ಇವತ್ ರೇಟ್ ಏನು ಸಪೋಸ್ ಕಡಿಮೆ ಆಗಿದ್ರೆ ಕಡಿಮೆನೇ ಆಗಿರುತ್ತೆ ಅರ್ಥ ಆಗ್ತಿದ್ಯಾ ಸಪೋಸ್ 60-55 ರೂಪಾಯಿ ಆಗಿದೆ ಅವಾಗ 55 ರೂಪಾಯಿ ರೇಟ್ ಅಲ್ಲೇ ಇಂಟ್ರೆಸ್ಟ್ ಆಗ್ತಾನೆ ಈಗ ನೀವು ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಸಪೋಸ್ ಯಾವ್ದೋ ಒಂದು ಜುವೆಲ್ ತಗೊಳ್ಬೇಕು ನಿಮ್ ಹತ್ರ ಒಂದು ಡಿಸೈನ್ ಬೇಕು ನಿಮ್ಗೆ ಜುವೆಲರಿ ಡಿಸೈನ್ ಅದೇ ತರದ ಡಿಸೈನ್ ಚೈನ್ ಏನೋ ಬೇಕು ಅಂತ ಅನ್ಕೋಣ ನೀವು ಜುವೆಲರಿ ಮರ್ಚೆಂಟ್ ಹತ್ರ ಹೋಗಿ ಹೌದಾ ಸರ್ ನನ್ಗೆ 20 ಗ್ರಾಮ್ದು ಒಂದು ಜುವೆಲ್ ಮಾಡ್ಕೊಡಿ ಸರ್ ಅಂತ ಹೇಳ್ತೀರಾ ಇದೇ ಡಿಸೈನ್ ಬೇಕು ಸರ್ ಅವನು ಹೇಳ್ತಾನೆ ಸರ್ ಈ ಡಿಸೈನ್ ಮಾಡೋದಕ್ಕೆ 1 ತಿಂಗಳು ಆಗುತ್ತೆ ಸರ್ ಅಂತ ಹೇಳ್ತೀನಿ ಆಗ ಅವನು ಹೇಳ್ತಾನೆ ಸರ್ ಇವತ್ತು ಮಾರ್ಕೆಟ್ ಅಲ್ಲಿ ಬಂಗಾರದ ರೇಟ್ 1 ಗ್ರಾಮ್ಗೆ ಹೌದಾ 4,500 ರೂಪಾಯಿ ಓಡ್ತಾ ಇದೆ ಸರ್ ಓಕೆನಾ ನಾನು ಇವತ್ತು ರೇಟ್ ಅಲ್ಲಿ ಅಂತೂ ಮಾಡ್ಕೊಡಕ್ ಆಗಲ್ಲ ಓಕೆನಾ ನಿಮಗ್ ಜುವೆಲ್ ಕೊಟ್ಟಾಗ ಆ ಜುವೆಲರಿ ಏನಿದೆ ಅಲ್ವಾ ಅದು ಕೊಟ್ಟಾಗ ಅವತ್ತಿನ ರೇಟ್ ಏನಿದೆ ಅದನ್ನೇ ಹಾಕ್ತೀನಿ ಅಂತ ಹೇಳ್ತೀನಿ ಈ ಕಂಡೀಷನ್ ಓಕೆ ಆದ್ರೆ ಹೇಳಿ ಇಲ್ಲ ಅಂದ್ರೆ ಬಂಗಾರ ತಕ್ಕೊಟ್ಬಿಟ್ಟು ಹೋಗ್ಬಿಡಿ ಇದೇ ರೇಟ್ ನಾನು ಮಾಡಿ ಇಟ್ಟಿರ್ತೀನಿ ಕೂಲಿ ಕೊಡಿ ಸಾಕು ಅಂತ ಹೇಳ್ತಾನೆ ಅರ್ಥ ಆಗ್ತಿದೆ ಎಲ್ಲರಿಗೂ ನಿಮ್ಗೆ ಸೊ ಅದೇ ತರಾನೇ ಇದು ಓಕೆನಾ ಇನ್ನು ಎರಡನೇದ ಏನಪ್ಪ ಅಂದ್ರೆ ತಗೊಂಡಿರೋದು 5,000 ಹೀರೋ ಸಾಲ ತಗೊಂಡಾಗ 60 ರೂಪಾಯಿ ವಾಪಸ್ ಕೊಡ್ಬೇಕಾದ್ರೆ ಎಷ್ಟು ಕೊಡ್ಬೇಕು 65 ರೂಪಾಯಿ ಕೊಡ್ಬೇಕು ತಗೊಂಡಾಗ 3,00,000 ವಾಪಸ್ ಕೊಡ್ಬೇಕಾದ್ರೆ ಅಸಲ್ಗೆ 3,25,000 ಕೊಡ್ಬೇಕಾಗಿದೆ ಅಲ್ಲಿ 25,000 ರೂಪಾಯಿ ಜಾಸ್ತಿ ಕೊಡ್ಬೇಕಾಗಿದೆ ಅಸಲ್ಗೆ ಕರೆಕ್ಟಾ ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಇಂಟ್ರೆಸ್ಟ್ ಇಫ್ ಬಾರೋಡ್ ಇನ್ ಲೋಕಲ್ ಕರೆನ್ಸಿ ಅಥವಾ ಹೋಮ್ ಕರೆನ್ಸಿ ಕರೆಕ್ಟಾ ಹೋಮ್ ಕರೆನ್ಸಿ ಮಾಡ್ಬೇಕಂದ್ರೆ 60 ರೂಪಾಯಿ ರೇಟ್ ಅಲ್ಲೇ ಹಾಕ್ತಿವಿ ಅರ್ಥ ಆಗ್ತಿದ್ಯಾ ಯಾಕೆಂದ್ರೆ ತಗೊಂಡಾಗ ಎಷ್ಟು 60 ರೂಪಾಯಿ ಸೊ ಹಾಗಾದ್ರೆ 5,000 ಯೂರೋಸ್ 60 ರೂಪಾಯಿ ರೇಟ್ ಅಲ್ಲಿ 12% ತಾನೇ ಬಡ್ಡಿ ಎಷ್ಟು ಬರುತ್ತೆ 36,000 ರೂಪಾಯಿ ಬರುತ್ತೆ ಕರೆಕ್ಟ್ ಏನ್ರಿ ಕರೆಕ್ಟಾ ಇಲ್ವಾ ಎಸ್ ಸರ್ ಇದೊಂದು ಪಾಯಿಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಅದನ್ನ ಸ್ಟಾರ್ ಮಾರ್ಕ್ ಹಾಕಿರ್ತೀನಿ ಇನ್ನೊಂದ್ಸರಿ ಹೇಳ್ತೀನಿ ನೀವು ಫಾರಿನ್ ಅಲ್ಲಿ ತಗೊಂಡಂಗೆ ಸಾಲನ ಇಂಡಿಯಾನಲ್ಲೇ ಸಾಲ ತಗೊಂಡಿದ್ದಿದ್ರೆ 1 ಏಪ್ರಿಲ್ 2015 ಅಲ್ಲಿ ಅದರ ಮೇಲೆ 60 ರೂಪಾಯಿ ತಾನೇ ಇರೋದು ಅಲ್ಲಿಗೆ 3,00,000 ರೂಪಾಯಿ ಸಾಲ ತಗೊಂಡಿದ್ರೆ 12% 36,000 ಬರೋದು ಕರೆಕ್ಟ್ ಏನಪ್ಪ ಹಾಗಾದ್ರೆ ಡಿಫರೆನ್ಸ್ ಇನ್ ಏನಿದು ಡಿಫರೆನ್ಸ್ ಇನ್ ಲೋಕಲ್ ಕರೆನ್ಸಿ ಅಂಡ್ ಏನದು ಫಾರಿನ್ ಕರೆನ್ಸಿ ಡಿಫರೆನ್ಸ್ ಎಷ್ಟು ಅಂತ ನೋಡೋಣ ಲೋಕಲ್ ಕರೆನ್ಸಿ ಎಷ್ಟಪ್ಪ ಇಂಟ್ರೆಸ್ಟ್ 36,000 ಕರೆಕ್ಟ್ ಆದ್ರೆ ಫಾರಿನ್ ಕರೆನ್ಸಿ ತಗೊಂಡಿದ್ರೆ ಎಷ್ಟಪ್ಪ ಹಾಗಾದ್ರೆ ಡಿಫರೆನ್ಸ್ ಎಷ್ಟಪ್ಪ ಬರುತ್ತೆ 19,750 ಕರೆಕ್ಟಾ ಈಗ ನಾವು ಬಾರೋಯಿಂಗ್ ಕಾಸ್ಟ್ ಅನ್ನು ನೋಡೋಣ ಈಗ ಮೇನ್ ಬಾರೋಯಿಂಗ್ ಕಾಸ್ಟ್ ಈಗ ಬಾರೋಯಿಂಗ್ ಕಾಸ್ಟ್ ಅನ್ನ ನಿಮ್ಗೆ ಎರಡು ತರ ಹೇಳ್ಕೊಡ್ತೀನಿ ಓಕೆನಾ ಟೂ ಟೈಪ್ಸ್ ಅಲ್ಲಿ ಹೇಳ್ಕೊಡ್ತೀನಿ ನೋಡಿ ಯಾವ್ದು ಕಡಿಮೆ ಬಂದ್ರೆ ಅದನ್ನೇ ಬಾರೋಯಿಂಗ್ ಕಾಸ್ಟ್ ಅಂತ ಹೇಳ್ತೀನಿ ಈಗಲೇ ಹೇಳ್ಬಿಡ್ತೀನಿ ಯಾವ್ದು ಕಡಿಮೆ ಬರುತ್ತೆ ಅದನ್ನೇ ಓಕೆನಾ ಟೋಟಲ್ ಇಂಟ್ರೆಸ್ಟ್ ಟೋಟಲ್ ಇಂಟ್ರೆಸ್ಟ್ ಎಷ್ಟಪ್ಪ ಫಸ್ಟ್ ಪಾಯಿಂಟ್ ಎಷ್ಟಪ್ಪ ಬಂದಿದೆ 16,250 ರುಪೀಸ್ ಬಂದಿದೆ 16,250 ರುಪೀಸ್ ಇನ್ನೊಂದು ಕಾಲಮ್ ಹಾಕೊಳ್ತಾ ಇದೆ ಓಕೆನಾ ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್
ಲೋಕಲ್ ಕರೆನ್ಸಿ ಅಂಡ್ ಫಾರಿನ್ ಕರೆನ್ಸಿ ಎಷ್ಟಪ್ಪ ಇದೆ ಎಷ್ಟಪ್ಪ ಇದೆ ಕರೆಕ್ಟ್ ಸಪೋಸ್ ಡಿಫರೆನ್ಸ್ ಇನ್ ಲೋಕಲ್ ಕರೆನ್ಸಿ ಅಲ್ಲದ ಹಾಗೆ ಅವನು ಲೋಕಲ್ ಅಲ್ಲಿ ತಗೊಂಡಿರ್ಲಿಲ್ಲ ಅಂದ್ರೆ ಅವನು ಎಕ್ಸ್ಟ್ರಾ 25,000 ರೂಪಾಯಿ ಕೊಡ್ಬೇಕಾಗಿತ್ತು ತಾನೆ ಸಪೋಸ್ ಈಗ ಈ ತರ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ಪಾಯಿಂಟ್ ಮುಗೀತು ಹೇಳ್ತೀನಿ ಈಗ ಡಿಫರೆನ್ಸ್ ಇನ್ ಲೋಕಲ್ ಕರೆನ್ಸಿ ಎಷ್ಟಪ್ಪ 19,750 ರೂಪಾಯಿ ಅವನೇನಾದ್ರು ಇಂಡಿಯಾನಲ್ಲೇ ತಗೊಂಡಿದ್ರೆ ಹೌದಾ ಅವ್ರಿಗೆ ಎಕ್ಸ್ಟ್ರಾ ಎಷ್ಟು ಬರೋದು 19,750 ರೂಪಾಯಿ ಖರ್ಚು ಬರಬಹುದು ಹಾಗಾದ್ರೆ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಇವನ್ ಪ್ರಕಾರ ಎಷ್ಟಾಯ್ತಪ್ಪ ಅಂದ್ರೆ ಎಷ್ಟಾಯ್ತು 36,000 ಆಯ್ತು ಕರೆಕ್ಟಾ ಸಪೋಸ್ ಅವನೇನಾದ್ರು ಓಕೆನಾ ಲೋಕಲ್ ಕರೆನ್ಸಿ ಬೇಡ ಸ್ವಾಮಿ ಅಂತ ಹೇಳಿದ್ರೆ 14,250 ರೂಪಾಯಿ ಆಸ್ ಯೂಶುವಲ್ ಆಗಿ ರೇಟ್ ಆಗಿ ಬರೋದು ಡಿಫರೆನ್ಸ್ ಇನ್ ಕರೆನ್ಸಿ ಎಷ್ಟಾಗೋದು 25,000 ಬರೋದು ಕರೆಕ್ಟಾ ಇದನ್ನು ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ ಎಷ್ಟು ಬರುತ್ತೆ ಹಾಗಾದ್ರೆ ಇದರಲ್ಲಿ ಬಾರೋಯಿಂಗ್ ಕಾಸ್ಟ್ ಯಾವ್ದಂತ ತಗೋಬಹುದು ಯಾವ್ದು ಕಡಿಮೆ ಬರುತ್ತೆ ಅದನ್ನೇ ತಗೊಳ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಇದು ಜಾಸ್ತಿ ಬರೋದ್ರಿಂದ we are ignoring 41,250 we are considering 36,000 as a borrowing cost got it barkom idu 2016 alli kelidru matte repeat aagoth chance so ella lakshanagalu ide